ಅಗ್ನಿಪಥ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ಚರ್ಚೆಗಳು ನಡೀತಾ ಇದೆ. ಅಗ್ನಿ ಕೊಡೋರು ಕೆಲವು ಕಡೆ ಗಲಾಟೆ ಪ್ರಾರಂಭ ಮಾಡಿದ್ದಾರೆ. ಅಗ್ನಿವೀರರು ಕೆಲವು ಕಡೆ ಸೃಷ್ಟಿಯಾಗ್ತಾ ಇದ್ದಾರೆ. ಅಗ್ನಿಪಥ ಯೋಜನೆಗೆ ಸಹಕಾರ ಕೊಡಬೇಕೆಂಬ ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳು ಒಂದು ಟಿಪ್ಪಣಿ ಕೊಟ್ಟಿದ್ದೇನೆ, ಮುಂದಿನ ದಿನಗಳಲ್ಲಿ ಅಗ್ನಿಪಥ ಯೋಜನೆಯ ತರಬೇತಿಯನ್ನು ಪಡೆದು, 4 ವರ್ಷಗಳ ತರಬೇತಿಯನ್ನು ಪಡೆದು ಯಾರ್ಯಾರು ಯುವಕರು ಬರ್ತಾರೆ ಅಂಥವರಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂಥ ವಸತಿ ಶಾಲೆಗಳ ದೈಹಿಕ ಶಿಕ್ಷಕರ ಹುದ್ದೆಯಲ್ಲಿ 75% ಮೀಸಲಿಡಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ನಮ್ಮ ಇಲಾಖೆಯಲ್ಲಿ ಅಗ್ನಿಪಥ ತರಬೇತಿಯನ್ನು ಪಡೆದು, 4 ವರ್ಷಗಳ ತರಬೇತಿಯನ್ನು ಪಡೆದು ಬಂದಿರುವಂಥ ಯುವಕರು, ಅಗ್ನಿವೀರರು ಅಂತ ನಾವೇನು ಕರಿತೇವೆ ಅವರಿಗೆ, ನಮ್ಮ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿರುವಂಥ ವಸತಿ ಶಾಲೆಗಳ ದೈಹಿಕ ಶಿಕ್ಷಕರ ಹುದ್ದೆಗಳಲ್ಲಿ 75% ಅಂದಾಜು, ಈಗ ಪೂರ್ಣ ಅಧಿಕೃತ ಮಾಡಿಲ್ಲ, ಮೀಸಲಿಡಲಿಕ್ಕೆ ಬೇಕಾದಂಥ ಯೋಜನೆ ರೂಪಿಸಬಹುದಾ ಅಂತ ಯೋಚನೆ ಮಾಡ್ತೇವೆ. ಮತ್ತು ನಮ್ಮ ಇಲಾಖೆಯಲ್ಲಿರುವಂಥ ಇತರ ಹುದ್ದೆಗಳಲ್ಲಿ ಹುದ್ದೆಗಳನ್ನು ಮೀಸಲಿಡಿಸಬೇಕು ಅಂತ ಆಶೆ ಕೊಟ್ಟಿದ್ದೇವೆ. ಅಗ್ನಿಪಥ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ಚರ್ಚೆಗಳು ನಡೀತಾ ಇದೆ. ಅಗ್ನಿ ಕೊಡೋರು ಕೆಲವು ಕಡೆ ಗಲಾಟೆ ಪ್ರಾರಂಭ ಮಾಡಿದ್ದಾರೆ. ಅಗ್ನಿವೀರರು ಕೆಲವು ಕಡೆ ಸೃಷ್ಟಿಯಾಗ್ತಾ ಇದ್ದಾರೆ. ಅಗ್ನಿಪಥ ಯೋಜನೆಗೆ ಸಹಕಾರ ಕೊಡಬೇಕೆಂಬ ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳು ಒಂದು ಟಿಪ್ಪಣಿ ಕೊಟ್ಟಿದ್ದೇನೆ, ಮುಂದಿನ ದಿನಗಳಲ್ಲಿ ಅಗ್ನಿಪಥ ಯೋಜನೆಯ ತರಬೇತಿಯನ್ನು ಪಡೆದು, 4 ವರ್ಷಗಳ ತರಬೇತಿಯನ್ನು ಪಡೆದು ಯಾರ್ಯಾರು ಯುವಕರು ಬರ್ತಾರೆ ಅಂಥವರಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂಥ ವಸತಿ ಶಾಲೆಗಳ ದೈಹಿಕ ಶಿಕ್ಷಕರ ಹುದ್ದೆಯಲ್ಲಿ 75% ಮೀಸಲಿಡಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ನಮ್ಮ ಇಲಾಖೆಯಲ್ಲಿ ಅಗ್ನಿಪಥ ತರಬೇತಿಯನ್ನು ಪಡೆದು, 4 ವರ್ಷಗಳ ತರಬೇತಿಯನ್ನು ಪಡೆದು ಬಂದಿರುವಂಥ ಯುವಕರು, ಅಗ್ನಿವೀರರು ಅಂತ ನಾವೇನು ಕರಿತೇವೆ ಅವರಿಗೆ, ನಮ್ಮ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿರುವಂಥ ವಸತಿ ಶಾಲೆಗಳ ದೈಹಿಕ ಶಿಕ್ಷಕರ ಹುದ್ದೆಗಳಲ್ಲಿ 75% ಅಂದಾಜು, ಈಗ ಪೂರ್ಣ ಅಧಿಕೃತ ಮಾಡಿಲ್ಲ, ಮೀಸಲಿಡಲಿಕ್ಕೆ ಬೇಕಾದಂಥ ಯೋಜನೆ ರೂಪಿಸಬಹುದಾ ಅಂತ ಯೋಚನೆ ಮಾಡ್ತೇವೆ. ಮತ್ತು ನಮ್ಮ ಇಲಾಖೆಯಲ್ಲಿರುವಂಥ ಇತರ ಹುದ್ದೆಗಳಲ್ಲಿ ಹುದ್ದೆಗಳನ್ನು ಮೀಸಲಿಡಿಸಬೇಕು ಅಂತ ಆಶೆ ಕೊಟ್ಟಿದ್ದೇವೆ.